ಓಂ ಶ್ರೀ ಮಾರಿಕಾಂಬಾ ದೇವಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ರವೀಂದ್ರ ಭಟ್ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿದಂತೆ ನಡೆಯುವರು ನಿಮ್ಮ ಜೀವನದ ಸಮಸ್ಯೆಗಳಾದ ಮದುವೆ ಗಂಡ ಹೆಂಡತಿ ಸಮಸ್ಯೆ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ತಂದೆ ತಾಯಿ ಮಾತು ಕೇಳದ ಮಕ್ಕಳು ಮಾಟ ಶತ್ರು ಶತ್ರುನಾಶ ಮತ್ತು ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಈಗಲೇ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಿಂದೆಲ್ಲ ಆಂಕರ್ ಅನುಶ್ರೀ ಅಂದರೆ ಅರಳು ಹುರಿದಂಥ ಸೊಗಸಾದ ಮಾತು ಮುಖದಿಂದ ಎಂದೂ ಮಾಯವಾಗದ ಚೆಂದದ ನಗುವೆ ನೆನಪಾಗುತ್ತಿತ್ತು ಫ್ಯಾಷನಬಲ್ ಉಡುಗೆಗಳು ಮಸ್ತನಬಹುದಾದ ಡ್ಯಾನ್ಸ್ ಸುಂದರಿ ಅಂತ ಖಚಿತವಾಗಿ ಹೇಳುವಷ್ಟು ಸೌಂದರ್ಯ ಅದಕ್ಕೆ ಸರಿಯಾಗಿ ಈ ಅನುಶ್ರೀ ಎಷ್ಟೇ ಹೆಸರು ಪ್ರಸಿದ್ಧಿ ಬಂದರೂ ಜನರನ್ನು ಅಷ್ಟೇ ಪ್ರೀತಿಯಿಂದ ಮಾತನಾಡಿಸುತ್ತಾ ಶೋಗಳಲ್ಲಿ ಯಾರಾದರೂ ನೋವಿನಿಂದ ಇದ್ದರೆ ತಾನು ಕಣ್ತುಂಬಿಕೊಳ್ಳುತ್ತಿದ್ದರು ಆದರೆ ಯಾವಾಗ ಡ್ರಗ್ಸ್ ಕೇಸ್ನಲ್ಲಿ ಅವರ ಹೆಸರು ಕೇಳಿ ಬರಲು ಶುರುವಾಯಿತೋ ಅವಾಗಿಂದ ಜನ ಅವರನ್ನು ನೋಡೋ ರೀತಿನೇ ಬದಲಾಗಿದೆ ಇನ್ನು ಈ ನಡುವೆ ಯಾರನ್ನು ಮುದ್ದಿಸುವಾಗ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿಬಿದ್ದಿದ್ದಾರೆ ಈಕೆ ಯಾರನ್ನು ಮುದ್ದು ಮಾಡುತ್ತಿರಬಹುದು ಈಕೆಯ ಪ್ರೇಮಿ ಯಾರಿರಬಹುದು ಅನುಶ್ರೀ ಯಾರ ಜೊತೆಗಾದರೂ ರಿಲೇಶನ್ಶಿಪ್ನಲ್ಲಿದ್ದಾರಾ ಅನ್ನೋ ಥರದ ಅನುಮಾನಗಳು ಶುರುವಾಗಿವೆ ಹಾಗಾದ್ರೆ ಅನುಶ್ರೀ ಅವರ ಜೊತೆ ಇದ್ದವರು ಯಾರು ಎಂದು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಅನುಶ್ರೀ ಅವರ ಆಂಕರಿಂಗ್ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶುರುವಲ್ಲಿ ಅವರ ಹೆಸರು ಬಂದ ತಕ್ಷಣ ಜನ ಅನುಶ್ರೀ ಅಂತ ಹೆಣ್ಮಗಳಲ್ಲ ಅಂತಲೇ ಭಾವಿಸಿದ್ರು ಅನುಶ್ರೀ ಇನ್ನೇನು ಅರೆಸ್ಟ್ ಆಗಿಯೇ ಬಿಡ್ತಾರೆ ಅನ್ನೋಷ್ಟರಲ್ಲಿ ಅಲ್ಲೇನೋ ಜಾದು ನಡೆಯಿತು ಆಕೆಯ ವಿಚಾರಣೆ ನಿಂತು ಹೋಯಿತು ಇದೇ ಟೈಮ್ನಲ್ಲಿ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡು ಅತ್ತು ಕರೆದು ಗೋಳು ತೋಡಿಕೊಂಡರು ಈಗ ಅನುಶ್ರೀ ಸಖತ್ ಬೇಜಾರಲ್ಲಿದ್ದ ಹಾಗೆ ಕಾಣುತ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಕಾಣಿಸಿಕೊಳ್ಳೋದು ಕಡಿಮೆಯಾಗಿದೆ ಆದರೆ ಈ ನಡುವೆ ಯಾರನ್ನೂ ಮುದ್ದಿಸುವಾಗ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿಬಿದ್ದಿದ್ದಾರೆ ಆದರೆ ಅನುಶ್ರೀ ಮುದ್ದಾಡುತ್ತಿದ್ದದ್ದು ಅವರ ಪ್ರೀತಿಯ ನಾಯಿಯನ್ನು ನಾಯಿಗೆ ಕಿಸ್ ಮಾಡುತ್ತಾ ಅದನ್ನು ಮುದ್ದಿಸುತ್ತಾ ಪ್ರೀತಿಯಿಂದ ಮಾತನಾಡಿಸುತ್ತಿರೋ ಫೋಟೋವನ್ನು ಅವರು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ದಾರೆ ಜೊತೆಗೆ ಈ ಮನುಷ್ಯನಿಗಿಂತ ಪ್ರಾಣಿಗಳು ಎಷ್ಟೋ ಮೇಲು ಅನ್ನೋ ಸ್ಟೇಟ್ಮೆಂಟ್ ಕೂಡ ಇದೆ ಅಲ್ಲಿಗೆ ಅನುಶ್ರಿಗೆ ಆಘಾತವಾಗಿದೆ ಪ್ರಾಣಿಗಳೇ ಬೆಸ್ಟ್ ಅಂತ ಅನಿಸಲಾರಂಭಿಸಿದೆ ಅನ್ನೋದು ಪಕ್ಕ ಆಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ